ಮುಂದಿನ ಕ್ಷೇತ್ರ ಪುಲ್ಕೇಶಿ ನಗರ ಪುಲ್ಕೇಶಿ ನಗರ ಪುಲ್ಕೇಶಿ ನಗರದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಕಾಂಗ್ರೆಸ್ನ ಎಂ ಎಲ್ ಎ ಬಿಜೆಪಿ ಯಾರ ಅಂದ್ ಗೊತ್ತಿಲ್ಲ ಅಲ್ಲಿ ಬಿಜೆಪಿಗೆ ಬರಲ್ಲ ಬಿಜೆಪಿ ಕಾಂಗ್ರೆಸ್ ಅಖಂಡ ಶ್ರೀನಿವಾಸ ಮೂರ್ತಿನೇ ನಿಂತ್ಕೊಳ್ತಾರೆ ಇಲ್ಲಿ ಜೆ ಮತ್ತೆ ಬಿಜೆಪಿ ಇಲ್ಲದೆ ಇರೋದ್ರಿಂದ ಎಸ್ ಡಿ ಇಲ್ಲಿ ಸ್ವಲ್ಪ ಸ್ಟ್ರಾಂಗ್ ಸ್ಟ್ರಾಂಗ್ ಆಗ್ತಾ ಭಾಸ್ಕರ್ ಭಾಸ್ಕರ್ ಪ್ರಸಾದ್ ಆ ಎಡಪಂಥೀಯ ಚಿಂತಕ ಹೋರಾಟ ದಲಿತ ಹೋರಾಟಗಾರೆಲ್ಲ ಇದು ಮಾಡ್ತಾರೆ ಅವರು ಎಸ್ ಡಿ ಪಿ ಕ್ಯಾಂಡಿಡೇಟ್ ಅವ್ರು ಇಲ್ಲಿ ಅನೌನ್ಸ್ ಮಾಡಿದ್ದಾರೆ ಈಗಾಗಲೇ ಆಮೇಲೆ ಎ ಪಿ ಇಂದ ಸುರೇಶ್ ರಾಥೋಡ್ ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ ಎಸ್ ಡಿ ಅಂದ್ರೆ ಅದು ಅಲ್ಪಸಂಖ್ಯಾತರ ಒಂದು ಬ್ರಾಂಡ್ ಬ್ರಾಂಡ್ ಬಟ್ ಇಲ್ಲಿ ಯಾವಾಗ ಇಲ್ಲಿ ಭಾಸ್ಕರ್ ಪ್ರಸಾದ್ ಹಾಕ್ಬಿಟ್ಟಿರಲ್ಲ ಅಂತ ಕಾಮನ್ ಆಗಿ ಅವರು ಎಸ್ ಡಿ ಅವರು ಸ್ವಲ್ಪ ಎಸ್ ಡಿ ಅಲ್ಪಸಂಖ್ಯಾತ ಟೈಮ್ ಸ್ವಲ್ಪ ಅಲ್ಪಸಂಖ್ಯಾತ ಕಣಕ್ಕಿಳಿಸ್ತಾರೆ ಮೀಸಲು ಕ್ಷೇತ್ರ ಅದು ಅದಕ್ಕಾಗಿ ಮೀಸಲು ಕ್ಷೇತ್ರ ಸಿಮರ ದಲಿತರನ್ನೇ ಹಾಕ್ಬೇಕು ಮೀಸಲು ಕ್ಷೇತ್ರ ಆದ್ರಹ ಭಾಸ್ಕರ್ ಪ್ರಸಾದ ಸ್ವಲ್ಪ ಜಾಸ್ತಿ ಪ್ರಸಾದ್ ತುಂಬಾ ಚೆನ್ನಾಗಿ ಓಡಾಡ್ತಿದ್ದಾರೆ ಎರಡನೇ ವಿಚಾರ ಏನು ಅಂತಂದ್ರೆ ಅಖಂಡ ಶಿವಾಸಮೂರ್ತಿ ಮನೆಗೆ ಬೆಂಕಿ ಬಿದ್ದ ಪ್ರಕರಣ ಒಂದಷ್ಟು ಅಂತ ಸಿಟ್ಟೈತೆ ಯಾರಿಗೆ ಅಲ್ಪಸಂಖ್ಯಾತರಿಗೆ ಸೊ ಅವರು ಹಾಗಾಗಿ ಎಸ್ಟಿ ಪೈಲಿ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದೆ ಈ ಕ್ಷೇತ್ರ ನಾವು ಗೆಲ್ತೀವಿ ಅಂತ ಭಾಸ್ಕರ್ ಪ್ರಸಾದ್ ಸಹ ಆ ದಿಸೆಯಲ್ಲಿ ಕೆಲಸ ಮಾಡ್ತಾ ಇದಾರೆ ಸೊ ಇಲ್ಲಿ ಫೈಟ್ ಯಾರ್ಯಾರಿಗೆ ಗೊತ್ತಾ

ಸಿಎಂ ಎಲ್ಲ ಸಿಎಂ ಸಿಎಂಗೆ ಪಕ್ಕ ಕ್ಷೇತ್ರ ಶಿಗ್ಗಾವಿ ಪಕ್ಕ ಕ್ಷೇತ್ರ ಗೆಲ್ಸ್ಕೊಳ್ಳೋಕಾಗಲ್ಲ ಇಲ್ಲಿ ಬೆಂಗಳೂರಲ್ಲಿ ಯಾವ್ದು ಕಾಲಿರೋದು ನೋಡಕ್ ಬರ್ತಾರ ಎರಡನೇದು ಲೀಡರ್ ಯಾರು ಬಿಜೆಪಿಗೆ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಕಟೀಲ್ ಪುಲಿಕೇಶಿ ನಗರ ಅಂತ ಒಂದು ಕ್ಷೇತ್ರ ಇದೆಯಾ ಅಂತಾನೆ ಗೊತ್ತಿಲ್ಲ ಅಂತ ಅನ್ಕತಿನಿ ಅವ್ರಿಗೆ ನಿಂತ ಇಲ್ಲ ಲವ್ ಜಿಹಾಂತ ಎಲ್ಲ ಮಾತಾಡ್ತಾರಲ್ಲ ಬಂದು ಮೀಸಲು ಕ್ಷೇತ್ರ ಅದು ಪುಲಿಕೇಶಿ ನಗರ ಅಂತ ಒಂದು ಕ್ಷೇತ್ರ ಇದೆ ಬೆಂಗಳೂರಲ್ಲಿ ಬಿಜೆಪಿ ಕಚೇರಿಯಿಂದ 10 ಕಿಲೋಮೀಟರ್ ದೂರ ಇಲ್ಲ ಅಲ್ಲಿ ಬಿಜೆಪಿ ಗೆ ಡೆಪಾಸಿಟ್ ಬರಲ್ಲ ಅಂತಾನೂ ಗೊತ್ತಿಲ್ಲ ನಲಿನಿ ಕುಮಾರ್ ಕಟೀಲ್ಗೆ ಬೆಳ್ಸಬೇಕು ಅಂತ ಲೀಡರ್ಗಳು ಸಳಿವಾಗಲ್ಲಿ ಏ ಇನ್ಕಲ್ ರವಾ ಬಿಜೆಪಿ ಇಂದ ಅಂತ ಆ ಕೆಲಸಕ್ಕೆ ಹೋಗಲೇ ಇಲ್ಲ ಏ ಓದಿ ಹೋಗ್ಲಿ ಬ್ರೋನ್ ಕ್ಷೇತ್ರ ಬರಲ್ಲ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಅಂತ ಏನ್ ಗೊತ್ತಾ ಪಾರ್ಟಿ ಗೆದ್ದಿಲ್ಲ ಅಂದಾಗ ಏನೋ ಮಾಡ್ತೀವಿ ಅಂತಾರೆ ಗೆದ್ದಾಗ ಮದ ಬಂದ್ಬಿಡುತ್ತೆ ಯಾರು ನೋಡ್ತಾರ ಅದನ್ನ ಬೆಂಗಳೂರು ಗಿಂಚರ್ मिनिस्टर ಮಾಡಕಾಗ್ದೇ ಇರುವಂತ ಈ ಸರ್ಕಾರದವರು 풀ಕೇಶನಗರ कैंडिडेट ಆಗ್ತಾರ ಅಲ್ಲ ಹುಡುಕ್ತಾರ ಹೊಸ್ದಾಗಿ ಇಲ್ಲ ಪುಲಕೇಶಿ ನಗರದಲ್ಲಿ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೆಯಲ್ಲಿ ಎಸ್ ಟಿ ಪಿ ಹಾಗೂ ಕಾಂಗ್ರೆಸ್ ನಡುವೆ ತೀವ್ರ ಹಣ ಹಾನಿ ಇದೆ ಎಸ್ ಟಿ ಗಿಂತ ಸ್ವಲ್ಪ ಮುನ್ನಡೆಯನ್ನ ಅಖಂಡ ಶ್ರೀನಿವಾಸ ಪೂರ್ತಿ ಕಾಯ್ದುಕೊಂಡಿದ್ದಾರೆ ಅವ್ರಿಗೆ ಟಿಕೆಟ್ ಕೊಡಲೇಬಾರದು ಕೊಟ್ಟರೆ ನಾನ್ ಆಕೈ ಕ್ಷೇತ್ರದ ಉಲ್ಟಾ ಮಾಡ್ತೀವಿ ಸರ್ವಜ್ ನಗರ ಶಾಂತಿನಗರ ಶಿವಾಜಿನಗರದಲ್ಲಿ ನಾವು ಹೆಗನೇಶ್ ಕಾಂಗ್ರೆಸ್ ಓಟ್ ಮಾಡ್ತೀವಿ ಅಲ್ಪಸಂಖ್ಯಾತರು ಅಖಂಡ ವಿರುದ್ಧವಾಗಿದ್ದಾರೆ ಅವರಿಗೆ ಟಿಕೆಟ್ ಕೊಡಬೇಡಿ ಅಂತ ಬಹಳ ಒತ್ತಾಯ ಬರ್ತಿದೆ ಕುಮಾರ್ ಕೊಡಿ ಅಂತ ಹೇಳ್ತಾರೆ ಜಮೀರ್ನ ಪಕ್ಕಾ ಆತ್ಮೀಯ ಅಖಂಡ ಆದರೆ ಜಮೀರ್ನು ಲೆಕ್ಕಕ್ಕೆ ಇಳಿದ ಅಲ್ಪಸಂಖ್ಯಾತ ಒತ್ತಡ ಆಗ್ತವ್ರೆ ನಿಮ್ಗೆ ಅಖಂಡ ಬೇಕಾ ನಾಲ್ಕು ಸೀಟ್ ಬೇಕಾ ಅಂತ ಕೇಳ್ತಾವ್ರಷ್ಟೇ ಅಖಂಡ ಬೇಕಾ ನಿಮ್ಗೆ ನಾಲ್ಕು ಸೀಟ್ ಬೇಕಾ ಅಂತ ನೀವು ಅಖಂಡನೇ ಬೇಕು ಅಂತ ನಾವು ಎಸ್ ಟಿ ಪಿ ಗೋಟ್ ಹಾಕತ್ತೀವಿ ಅಂತ ಕೂಡ ಅಲ್ಪಸಂಖ್ಯಾತ ಮುಖಂಡರು ಮಾತಾಡ್ತಾವ್ರೆ ನೋಡ್ಬೇಕು ನೋಡ್ಬೇಕು ಚೇಂಜ್ ಚೇಂಜಸ್ ಆಗಬಹುದು ನೋಡ್ಬೇಕು ಹೇಳಕ್ಕಾಗಲ್ಲ ಜಮೀರ್ ಏನ್ ಬೇಕಾದ್ರೂ ಮಾಡ್ತಾರ ಆ ಕೆಪಾಸಿಟಿ ಐತೆ ಮನೆ ಮಂದಿ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ